ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯಬಾಗದು. ಎಲ್ರಿಗೂ ನಮಸ್ಕಾರಗಳು, ನಾನು ನಿಮ್ಮ ಪ್ರೀತಿಯ ತನುಷ್ ರಾಜ್. ಸೊ ಇವತ್ತು ನಾನು ನನ್ನ ಸಿಂಗಿಂಗ್ ಮತ್ತು ಆ್ಯಕ್ಟಿಂಗ್ ಕೆರಿಯರ್ ಬಗ್ಗೆ, ನಾನು ಹೇಗೆ ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ, ಸೊ ನನಗೆ ಯಾರು ಇನ್ಸ್ಪಿರೇಷನ್ ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಸಿಂಗಿಂಗ್ ಅಂತ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾನು 3 ವರ್ಷ ಮಗು ಇರಬೇಕಾದ್ರೆ, ಅಂದರೆ ಈಗ ಸ್ಕೂಲಲ್ಲಿ ರೈಮ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ, ಸೊ ಆ ಥರ ಕೇಳಿಕೊಂಡು ಮನೆಗೆ ಬಂದು ಮನೆ ವೆರಾಂಡದಲ್ಲಿ ಹಾಡ್ತಿರ್ಬೇಕಾದ್ರೆ ನೇಬರ್ಸ್ ಎಲ್ಲ ಹೇಳ್ತಿದ್ರಂತೆ ಅಮ್ಮ ಹತ್ರ, ನೀನು ತುಂಬ ಚಂದ ಹಾಡ್ತಾನಲ್ಲ, ಅಂದರೆ ಹೇಗೆ ಹೇಳ್ಕೊಡ್ತಾರೆ ಅದೇ ಥರನೇ ಬಂದು ಹಾಡ್ತಾನಲ್ಲ ಅಂತ. ಸೊ ಅಮ್ಮನೂ ಹೌದು ಅಂತ, ಅವ್ರ ಫ್ರೆಂಡ್ ಒಬ್ಬರಿದ್ದರು, ಸೊ ಅವ್ರ ಹತ್ರ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದು ನನಗೆ ಕೇಳಿಸ್ತಾ ಇದ್ದರು. ಈಗ ಮಂಗಳೂರಲ್ಲಿದ್ದ ಕಾರಣ ತುಳು ಸಾಂಗ್ಸ್ ಮತ್ತು ಕನ್ನಡ ಸಾಂಗ್ಸ್ ಎಲ್ಲ ಕೇಳಿಸ್ತಾ ಇದ್ದರು. ಸೊ ಅದೇ ರೀತಿ ನಾನು ಅದನ್ನು ಕಲ್ತ್ಕೊಂಡು ಹಾಗೆ ಹಾಡ್ತಾ ಇದ್ದೆ. ಆಗ ಒಂದಿನ ಅವ್ರು ಹೇಳಿದರು, ನೀನು ಒಂದಿನ ದೊಡ್ಡ ಸಿಂಗರ್ ಆಗ್ತಾನೆ, ಇವನು ಪ್ರಾಕ್ಟೀಸ್ ಮಾಡಲಿ ಸಿಂಗಿಂಗ್ ಅಂತ. ಸೊ ಅದೇ ಥರನೇ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಕಲ್ತ್ಕೊಂಡು ಮತ್ತು ಅವ್ರ ಹತ್ರನೇ ಮ್ಯೂಸಿಕ್ ಕಲೀಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಮ್ಯೂಸಿಕ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಆಗಬೇಕು ಅಂತ ಆಸೆ ಇತ್ತು, ಅಂದರೆ ಮ್ಯೂಸಿಕಲ್ಲಿ ನನ್ನ ಪ್ಯಾಷನ್ ಇತ್ತು. ಸೊ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹಾಗೆ ನಾನು ನನ್ನ 4th ಸ್ಟ್ಯಾಂಡರ್ಡಿಗೆ ಬರಬೇಕಾದ್ರೆ, ಹೀಗೆ ನನ್ನ ಅಜ್ಜಿ ನ್ಯೂಸ್ ಪೇಪರಲ್ಲಿ ಓದಬೇಕಾದ್ರೆ ಒಂದು ಚಿಕ್ಕ ಆರ್ಟಿಕಲ್ ಇತ್ತು, ಎಸ್ ಪಿ ಬಿ ಸರ್ ಅವರ ಎದೆ ತುಂಬಿ ಹಾಡು ಎನ್ನೋದು. ಇನ್ನೊಂದು ಸೀಸನ್, ಹೊಸ ಸೀಸನ್ ಬರ್ತಾ ಇದೆ, ಬಟ್ ಅದು ಬೆಂಗಳೂರಲ್ಲಿ ಶೂಟಿಂಗ್ ಅಂತ ಎಲ್ಲ ಇತ್ತು, ಸೊ ಆಡಿಷನ್ಸ್ ಇದೆ ಅಂತ. ಹಾಗೆ ನಮ್ಮ ಅಜ್ಜಿ ಅಪ್ಪ ಅಮ್ಮನ ಹತ್ರ ಹೇಳಿದಾಗ, ನೋಡಿ ಟ್ರೈ ಮಾಡಿಸಿ ಸೆಲೆಕ್ಟ್ ಆಗ್ಬೋದು ಅವನು ಅಂತ ಹೇಳಿದಾಗ, ಸೊ ನಾವು ಮಂಗಳೂರಿಂದ ಬೆಂಗಳೂರು ಬಂದಿದ್ವಿ ಆಡಿಷನ್ಸಿಗೆ. ಸೊ ಆಡಿಷನ್ಸಲ್ಲಿ ಹಾಡಿದಾಗ, ಅಂದರೆ ಫಸ್ಟ್ ಟೈಮ್ ನಾನು ಡಾಕ್ಟರ್ ಎಸ್ ಪಿ ಬಿ ಸರ್ ಅವ್ರನ್ನ ನೋಡ್ತಾ ಇರೋದು, ಅಂದರೆ ಕಣ್ಣು ಮುಂದೆ. ಸೊ ಆ ವಯಸ್ಸಲ್ಲಿ ನನಗೆ ಅವ್ರು ಎಂಥ ಲೆಜೆಂಡ್ ಅಂತ ಗೊತ್ತಿರಲಿಲ್ಲ, ಬಟ್ ಈಗ ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂಥರ ತುಂಬ ಸರ್ಪ್ರೈಸಿಂಗ್, ಮತ್ತು ಇನ್ನೂ ಆ ಒಂದು ಭಯ ಇದೆ ಅವರನ್ನು ನೋಡಿದಾಗ, ಅಂದರೆ ಅಂಥ ಲೆಜೆಂಡನ್ನು ನಾನು ಮೀಟ್ ಮಾಡಿದನಲ್ಲ ಅಂತ. ಸೊ ಅಲ್ಲಿ ಹೋಗಿದ್ದಾಗ ಫಸ್ಟ್ ನಾನು ಹೋಗಿ ಸ್ಟೇಜಲ್ಲಿ ನಿಂತಾಗ ಅವರು ನಾನು ಇಂಟ್ರಡಕ್ಷನ್ ಕೊಟ್ಟೆ ನನ್ನ ಬಗ್ಗೆ, ಅದೇ ನಾನು ನನ್ನ ಹೆಸರು ಮತ್ತು ಯಾವ ಊರಿಂದ ಬಂದಿದ್ದಾನಂತ. ಆಗ ಎಸ್ ಪಿ ಬಿ ಸರ್ ಅವರು, ಇವನು ವಾಯ್ಸ್ ಎಷ್ಟು ಕೇಳಲಿಕ್ಕೆ, ಮಾತಾಡಬೇಕಾದ್ರೆ ಕೇಳಲಿಕ್ಕೆ ಎಷ್ಟು ಕರ್ಣಪ್ರಿಯವಾಗಿದೆ, ನೀನು ಹಾಡಬೇಕಾದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಫಸ್ಟ್ ಇಂಪ್ರೆಷನಲ್ಲೇ ನನಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ಅದು ನನಗೆ ನನ್ನ ಒಳಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಮತ್ತು ಟಿಕ್ ಟಿಕ್ ಬರುತ್ತಿದೆ ಕಾಲ ಅಂತ ಸಾಂಗನ್ನು ನಾನು ಹಾಡಿದ್ದೆ ಅವ್ರ ಮುಂದೆ ಫಸ್ಟ್ ಟೈಮ್. ಸೊ ಆ ಸಾಂಗ್ ಕೇಳಿ ಅವ್ರು ಹೇಳಿದರು, ತುಂಬ ಚೆನ್ನಾಗಿ ಹಾಡಿದೆ, ಮತ್ತು ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಮತ್ತು ಬೇರೆ ಜಡ್ಜಸ್ ಕೂಡ ಬಂದಿದ್ರು ಅವತ್ತು, ನಾಗವಲ್ಲಿ ನಾಗರಾಜ್ ಮ್ಯಾಮ್ ಅಂತ, ಸೊ ಅವರು ಕೂಡ ಒಳ್ಳೆ ನನಗೆ ಸಪೋರ್ಟ್ ಮಾಡಿದರು. ಸೊ ಅದರ ನಂತರ ಇನ್ನೊಂದು ಎಪಿಸೋಡಲ್ಲಿ ನಮ್ಮೂರ ಮಂದಾರ ಹೂವೆ ಸಾಂಗನ್ನು ಹಾಡಿದ್ದೆ ನಾನು ಎಸ್ ಪಿ ಬಿ ಸರ್ ಮುಂದೆ. ಸೊ ಅದು ಅವರೇ ಹಾಡಿರುವಂಥ ಸಾಂಗ್, ಮತ್ತು ದೊಡ್ಡರಂಗೇಗೌಡ ಸರ್ ಅವರು ಕೂಡ ಬಂದಿದ್ದರು, ಲಿರಿಸಿಸ್ಟ್ ಅವರೇ ಅದು ಸಾಂಗ್ ಇದು. ಸೊ ಅವ್ರ ಮುಂದೆ ಹಾಡಿದಾಗ ಅವ್ರು ಹೇಳಿದರು, ಇವತ್ತಿನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮೇ ನೀನು, ಅಷ್ಟು ಚಂದ ಹಾಡಿದೆ ನೀನು ಅಂತ ಹೇಳಿದರು. ಮತ್ತು ಒಂದು ಕೋಳಿಗೆ ಹಲ್ಲಿಲ್ಲ ಅಂತ ಒಂದು ಸಾಂಗ್ ಹಾಡಿದಾಗ ನನ್ನನ್ನು ಕರೆದು ಅವರು ನನಗೆ ಕಿಸ್ ಕೊಟ್ಟರು, ಮತ್ತು ತುಂಬ ಬ್ಲೆಸ್ ಮಾಡಿದರು ನನಗೆ ಎಸ್ ಪಿ ಬಿ ಸರ್ ಅವರು. ಅಂದರೆ ಮೋರ್ ದೆನ್ ಅ ಜಡ್ಜ್, ಅವರು ಒಂದು ಪರ್ಸನಾಗಿ ನನ್ನ ಹತ್ರ ತುಂಬ ಅಟ್ಯಾಚ್ಮೆಂಟ್ ಇತ್ತು ನನಗೂ ಅವ್ರಿಗೂ. ಅಂದರೆ ಲಾಸ್ಟಿಗೆ, ಅಂದರೆ ಆ ಸೀಸನ್ ಮುಗ್ದಾಗ, ಸೊ ಅವ್ರು ನನಗೆ ಒಂದು ಮಾತು ನನ್ನ ಹತ್ರ ಕರೆದು ಹೇಳಿದರು, ನೀನು ನನ್ನನ್ನು ಮರಿತೀಯಾ ಇಲ್ವೋ ಗೊತ್ತಿಲ್ಲ, ನಾನು ನನ್ನ ತುಂಬ ಮಿಸ್ ಮಾಡ್ಕೊಳ್ತೇನೆ. ಸೊ ಆ ಒಂದು ಮೊಮೆಂಟ್, ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಒಂದು 3 ಮಂತ್ಸ್ ನನ್ನ ಲೈಫಲ್ಲಿ ಮೆಮೊರೇಬಲ್ ಮೊಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅಂಥ ಒಂದು ಲೆಜೆಂಡನ್ನು ನೋಡಲಿಕ್ಕೆ ಸಿಗೋದೇ ತುಂಬ ರೇರ್. ಬಟ್ ನಾನು ಅವ್ರ ಜೊತೆ, ಅಂದರೆ ಸರಸ್ವತಿ ಪುತ್ರ ಅಂತಲೇ ಕರೀತಾರೆ ಅವರನ್ನು, ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ಸಾಂಗ್ಸ್ ಕೂಡ ಅವ್ರ ಜೊತೆ ತುಂಬ ಹಾಡಿದ್ದೇನೆ, ಮತ್ತು ಇಂಟ್ರ್ಯಾಕ್ಷನ್ ಇರ್ಬೋದು, ಅವ್ರ ಜೊತೆ ಮಾತುಕತೆಗಳಿರ್ಬೋದು, ಮತ್ತು ಸಂಗೀತದ ಟಿಪ್ಸ್ಗಳಿರ್ಬೋದು, ತುಂಬ ಅವ್ರ ಜೊತೆ ಕಲ್ತ್ಕೊಂಡಿದ್ದಾನೆ. ಅದೊಂದು ನನ್ನ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರನ್ನು ಮೀಟ್ ಮಾಡಿದ್ದು. ಸೊ ಎಸ್ ಪಿ ಬಿ ಸರ್ ಅವರನ್ನು ಮೀಟ್ ಮಾಡಿ ಒಂಥರ ತುಂಬ ಇನ್ಸ್ಪೈರ್ ಕೂಡ ಆಗಿದ್ದೆ, ಯಾಕೆಂದರೆ ನನಗೆ ಸಂಗೀತ ಮ್ಯೂಸಿಕಲ್ಲಿ ಒಂದು ವರ್ಸ್ಟೈಲ್ ಸಿಂಗರ್, ಅಂದರೆ ಎಲ್ಲ ಭಾಷೆ ಇರ್ಬೋದು, ಮತ್ತು ಯಾವ ಯಾವ ಆ್ಯಕ್ಟರಿಗೆ ಯಾವ ಥರ ಆಡಬೇಕು ಅದನ್ನು ಎಸ್ ಪಿ ಬಿ ಸರ್ರೇ ಒಂದು ಕನ್ನಡ ಇಂಡಸ್ಟ್ರಿಗೆ ಅವರು ತಂದುಕೊಟ್ಟದ್ದು. ಸೊ ಅಂಥ ಒಂದು ಲೆಜೆಂಡನ್ನು ಮೀಟ್ ಮಾಡಿದ್ದು ತುಂಬ ಖುಷಿಯ ಸಂಗತಿ. ಮನಸ್ಸೇ ನೀ ಬದಲಾದೆ, ತುಟಿಯೇ ನೀ ತೊದಲಾದೆ, ಪದೇ ಪದೇ ಸತಾಯಿಸೋ ನಗುವಳದೆ. ಸೊ ನಂದು ಎದೆ ತುಂಬಿ ಹಾಡುವೆನ ಜರ್ನಿ ಆದ ನಂತರ ನಾನು ಇನ್ನೊಂದು ದೊಡ್ಡ ಸ್ಟೇಜ್, ಅಂದರೆ ಕನ್ನಡ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು
ಒಂದು ದೊಡ್ಡ ಮಟ್ಟಿನ ರಿಯಾಲಿಟಿ ಶೋ ಅಂದರೆ ಸರಿಗಮಪ ಸೊ ಎಲ್ಲ ಮಕ್ಕಳಿಗೆ ಇಲ್ಲಿ ಆ ಸರಿಗಮಪ ಸ್ಟೇಜಿಗೆ ಒಂದು ಸಲ ಹೋಗಬೇಕು ನಾವು ಹಾಡಬೇಕು ಅಂತ ಆಸೆ ಇರುತ್ತೆ ಸೊ ನನಗೂ ಅದೇ ಥರ ಒಂದು ಡ್ರೀಮ್ ಇತ್ತು ಸರಿಗಮಪ ಸ್ಟೇಜ್ ಹತ್ತಬೇಕು ನಾನು ಅಂತ ಸೊ ಸೀಸನ್ 12ಅಲ್ಲಿ ನಾನು ಆಡಿಷನ್ಸ್ ಕೊಟ್ಟಿದ್ದೆ ಬೆಂಗಳೂರಲ್ಲಿ ಸೊ ಅದರಲ್ಲಿ ತುಂಬ ಜನ ಬಂದಿದ್ದರು ಸೊ ಒಂದು ಥೌಸಂಡ್ಸ್ ಆಫ್ ಜನ ಬಂದಿದ್ದರು ಅದರಲ್ಲಿ ನಾವು ಟಾಪ್ 30ಗೆ ಸೆಲೆಕ್ಟ್ ಆಗಿದ್ದೆ ಸೊ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಸ್ಗೆ ಹೋಗಿದ್ದಾಗ ವಿಜಯ್ ಪ್ರಕಾಶ್ ಸರ್ ಮತ್ತು ಅರ್ಜುನ್ ಜನ್ಯ ಸರ್ ಮತ್ತು ರಾಜೇಶ್ ಕೃಷ್ಣನ್ ಸರ್ ಇದ್ದರು ಸೊ ನನ್ನ ಫೇವ್ರೇಟ್ ಸಾಂಗ್ ಆದಂತಹ ಇದು ಹಲ್ಲೋ 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 ಅನ್ನೋಂಥ ಸಾಂಗ್ ಹಾಡಿದ್ದೆ ವಿಜಯ್ ಪ್ರಕಾಶ್ ಸರ್ ಅವ್ರು ಹಾಡಿರುವಂಥ ಸಾಂಗ್ ಅದು ಸೊ ಅಲ್ಲಿ ನಾನು ಹಾಡಿದಾಗ ಎಲ್ರಿಗೂ ತುಂಬ ಖುಷಿಯಾಯಿತು ಅಂದರೆ ನಾನು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿದ್ದೆ ಅಲ್ಲಿ ಸರಗಮಪಕ್ಕೆ ಸೆಲೆಕ್ಟ್ ಆಗಲಿಕ್ಕೆ ಸೊ ಅಲ್ಲಿ ಹೋಗಿ ಹಾಡಿದಾಗ ಮೂರು ಜಡ್ಜಸ್ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟು ನನಗೆ ಗ್ರೀನ್ ಬಜರ್ ಕೊಟ್ಟು ನಾನು ಸೆಲೆಕ್ಟ್ ಆಗಿದ್ದೆ ಸೊ ಅದೊಂಥರ ನನಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅದು ಏಕೆಂದರೆ ಅಂಥ ದೊಡ್ಡ ಸ್ಟೇಜ್ ಅಂಥ ದೊಡ್ಡ ಜಡ್ಜಸ್ ಮುಂದೆ ಹಾಡೋದು ಮತ್ತು ಅದರ ಅಂಥ ಶೋಲಿ ಸೆಲೆಕ್ಟ್ ಆಗೋದೇ ಒಂದು ಡ್ರೀಮ್ ಆಗಿತ್ತು ನನಗೆ ಸೊ ಅಲ್ಲಿ ವಿಜಯ್ ಪ್ರಕಾಶ್ ಸರ್ ಜೊತೆ ಇಂಟ್ರ್ಯಾಕ್ಷನ್ ಇತ್ತು ಮತ್ತು ಅರ್ಜುನ್ ಜನ್ಯ ಸರ್ ಅವರ ಮ್ಯೂಸಿಕಲ್ ಟಿಪ್ಸ್ ಇತ್ತು ಮತ್ತು ರಾಜೇಶ್ ಕೃಷ್ಣನ್ ಸರ್ ಅವರ ಕ್ಲಾಸಿಕಲ್ ಅಂದರೆ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಅಂಥ ಟಿಪ್ಸ್ಗಳು ಕೂಡ ತುಂಬ ಹೆಲ್ಪ್ ಆಯಿತು ಅಂದರೆ ನನ್ನ ಮ್ಯೂಸಿಕ್ ಕೆರಿಯರಲ್ಲಿ ನಾನಿನ್ನೂ ಅಚೀವ್ ಮಾಡಲಿಕ್ಕೆ ಮತ್ತು ಇನ್ನೂ ಮುಂದೆ ಹೋಗಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಸೊ ಸರಿಗಮಪದಲ್ಲೂ ಕೂಡ ನಾನು ಟಾಪ್ 10ವರೆಗೂ ಬಂದಿದ್ದೆ ಸೊ ಅಲ್ಲಿ ಹಲವಾರು ಸಾಂಗ್ಸ್ಗಳನ್ನು ಹಾಡಿದ್ದೆ ಸೊ ಜಡ್ಜಸ್ ಮತ್ತು ರಮೇಶ್ ಸರ್ ಅವ್ರು ಬಂದಿದ್ದರು ಒಂದು ಎಪಿಸೋಡಲ್ಲಿ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ಮತ್ತು ರಚಿತಾ ರಾಮ್ ಮ್ಯಾಮ್ ಒಂದು ಪುಷ್ಪಕ ವಿಮಾನದ್ದು ಪ್ರಮೋಷನ್ಗೆ ಬಂದಿದ್ದರು ಸೊ ಆ ಟೈಮಲ್ಲೂ ಅಷ್ಟೇ ಅಂದರೆ ನನ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಅವರು ಸೊ ಅವ್ರ ಮುಂದೆ ಹಾಡಲಿಕ್ಕೊಂದು ಆಪರ್ಚುನಿಟಿ ಸಿಕ್ಕಿತ್ತು ನನಗೆ ಸೊ ಇಂಥ ಲೆಜೆಂಡ್ಗಳು ಆ ಶೋಲ್ಲಿದ್ದರು ಮತ್ತು ನನ್ನ ಕೋ ಕಂಟೆಸ್ಟೆಂಟ್ಸ್ ಕೂಡ ಅವರು ಕೂಡ ತುಂಬ ಸಪೋರ್ಟಿವ್ ಮತ್ತು ಹೆಲ್ಪ್ಫುಲ್ ಆಗಿದ್ದರು ಅಂದರೆ ನಾವು ಕಂಟೆಸ್ಟೆಂಟ್ಸ್ ಅಥವಾ ಹಾಂ ಓಕೆ ನನಗೂ ಅವ್ರಿಗೂ ಫೈಟ್ ಇದೆ ಆ ಥರ ಯಾವತ್ತೂ ಇರಲಿಲ್ಲ ನಾವೆಲ್ಲರೂ ಎಂಜಾಯ್ ಮಾಡ್ಕೊಂಡಿದ್ವಿ ಎಲ್ಲ ನಾನು ಅಟೆಂಡ್ ಮಾಡಿರುವಂಥ ಎಲ್ಲ ರಿಯಾಲಿಟಿ ಶೋಲ್ಲೂ ಅಷ್ಟೇ ನಾವು ಯಾವುದು ಒಂಚೂರು ನಮಗೆ ಹಾಂ ಇವ್ರ ಕಂಟೆಸ್ಟೆಂಟ್ ಇವ್ರ ಕಂಪ್ಯೂಟರ್ ಆ ಥರ ಯಾವುದೂ ಇರಲಿಲ್ಲ ನಾವು ತುಂಬ ಫ್ರೆಂಡ್ಲಿ ಇರ್ತಿದ್ವಿ ಸೆಟ್ಟಲ್ಲಿರ್ಬೋದು ಮತ್ತು ರಿಹರ್ಸಲ್ಸಲ್ಲಿರ್ಬೋದು ತುಂಬ ಎಂಜಾಯ್ ಕೂಡ ಮಾಡ್ತಾಯಿದ್ವಿ ರಿಹರ್ಸಲ್ ಟೈಮಲ್ಲಿ ಸೊ ಅದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಸೊ ಸರಿಗಮಪ್ಪ ಶೋ ಆದ ನಂತರ ಇನ್ನೊಂದು ಕನ್ನಡ ರಿಯಾಲಿಟಿ ಶೋ ಉದಯ ಸಿಂಗರ್ ಅಂತ ಸೊ ತಮಗೆಲ್ಲರಿಗೂ ಗೊತ್ತಿರ್ಬೋದು ಉದಯ ಸಿಂಗರ್ ಅಂದರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅಂದರೆ ರವಿಚಂದ್ರನ್ ಸರ್ ಅವರು ಜಡ್ಜ್ ಆಗಿದ್ದರು ಅದರಲ್ಲಿ ಮೇಯ್ನ್ ಜಡ್ಜ್ ಆಗಿ ಅದ್ರ ಜೊತೆಗೆ ಮನೋ ಸರ್ ಅಂತ ನಮ್ಮ ತಮಿಳಲ್ಲಿ ಮತ್ತು ತೆಲುಗುವಲ್ಲಿ ತುಂಬ ಹೆಸರು ಮಾಡಿರುವಂಥ ಸಿಂಗರ್ ಅವರು ಸೊ ಕನ್ನಡದಲ್ಲೂ ಕೂಡ ಹಲವಾರು ಹಾಡುಗಳನ್ನು ಹಾಡಿದ್ದಾರೆ ಅವರು ಸೊ ಅವರು ಅದರಲ್ಲಿ ಇನ್ನೊಂದು ಜಡ್ಜ್ ಆಗಿದ್ದರು ಮತ್ತು ಅರ್ಚನಾ ಉಡುಪಾ ಮ್ಯಾಮ್ ಅವರು ಇನ್ನೊಂದು ಜಡ್ಜ್ ಆಗಿದ್ದರು ಸೊ ಇದೊಂದು ಸ್ಟೇಜಲ್ಲಿ ನನಗೆ ರವಿ ಸರನ್ನು ಮೀಟ್ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು ಅಂದರೆ ಅವರು ಕ್ಯಾಮ್ರಾ ಹಿಂದೆ ಹೇಗಿರ್ತಾರೋ ಕ್ಯಾಮ್ರಾ ಮುಂದೆನೂ ಹಾಗೇ ಇರ್ತಾರೆ ಅಂದರೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ ಮತ್ತು ಅಷ್ಟೇ ಸ್ಟ್ರೈಟ್ ಫಾರ್ವರ್ಡಾಗಿ ನಮಗೆ ಕಮೆಂಟ್ಸ್ ಕೊಡ್ತಾಯಿದ್ರು ಅವರು ಅಂದರೆ ನಾನು ಹಾಡಲಿಕ್ಕೆ ಹೋದಾಗ ಅವರು ತುಂಬ ಅಂದರೆ ನಿನ್ನಲ್ಲಿ ಮಿಸ್ಟೇಕ್ ಹುಡುಕ್ಲಿಕ್ಕೆ ಕಷ್ಟ ಆಗಿದೆ ನೀನು ತುಂಬ ಚಂದ ಹಾಡ್ತಿದ್ಯಾ ಇದನ್ನು ಕಂಟಿನ್ಯೂ ಮಾಡು ಅಂತ ಮತ್ತು ತುಂಬ ಎಪಿಸೋಡ್ಸಲ್ಲಿ ಅವ್ರು ನನಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೂಡ ಕೊಟ್ಟಿದ್ದರು ಮೆಮೊರೇಬಲ್ ಅಂದರೆ ಹಳ್ಳಿ ದಾರಿಯಲ್ಲಿ ಅನ್ನೋಂಥ ಸಾಂಗ್ ಹಾಡಿದ್ದೆ ಸೊ ಆ ಸಾಂಗಲ್ಲಿ ಅವರಿಗೆ ತುಂಬ ಇಷ್ಟ ಆಗಿತ್ತು ನಾನು ಹಾಡಿದ್ದು ಅವರು ಮತ್ತು ಮನೋಜ್ ಸರ್ ಅವರು ಸ್ಟೇಜಿಗೆ ಬಂದು ಡ್ಯಾನ್ಸ್ ಎಲ್ಲ ಮಾಡಿದರು ನನ್ನ ಜೊತೆ ಸೊ ಅದೊಂಥರ ದೊಡ್ಡ ಅಂದರು ಮೆಮೊರೇಬಲ್ ಮೂಮೆಂಟ್ ಮತ್ತು ಇನ್ನೊಂದೇನೆಂದರೆ ಅದೇ ಉದಯ ಸಿಂಗರಲ್ಲಿ ಸೃಜನ್ ಲೋಕೇಶ್ ಮತ್ತು ಅವರ ಅಮ್ಮ ಬಂದಿದ್ದರು ಗೆಸ್ಟ್ ಆಗಿ ಸೊ ಅಲ್ಲಿ ಕೂಡ ಲೋಕೇಶ್ ಸರ್ ಅವರ ಒಂದು ಸಾಂಗ್ ಹಾಡಿದ್ದೆ ನಾನು ನಿನ್ನೆ ಕನಸಲ್ಲಿ ಬಂದೆ ಅಂತ ಸೊ ಆ ಸಾಂಗ್ ಕೇಳಿ ಮ್ಯಾಮ್ ಮತ್ತು ಸೃಜನ್ ಲೋಕೇಶ್ ಸರ್ ಇಬ್ಬರು ಅವರು ತುಂಬ ಭಾವುಕರಾದರು ಮತ್ತು ಅವ್ರ ಹತ್ರೂ ಕೂಡ ಸೊ ಮ್ಯಾಮ್ ಹೇಳಿದರು ನೀನು ನಿಜವಾಗ್ಲೂ ಲೋಕೇಶ್ ಸರ್ ಇಲ್ಲೇ ಇರುವ ಥರ ನನಗೆ ಫೀಲ್ ಆಯಿತು ಅಂತ ಸೊ ಅಂಥ ಒಂದು ಬ್ಲೆಸ್ಸಿಂಗ್ಸ್ ಮತ್ತು ಅಂಥ ಒಂದು ವರ್ಡ್ಸ್ ನನಗೆ ಸಿಕ್ಕಿರೋದು ಅಂದರೆ ಅವರ ಅಂಥ ಲೆಜೆಂಡ್ಗಳ ಬಾಯಿಂದ ಕೇಳಲಿಕ್ಕೆ ಒಂದು ತುಂಬ ಖುಷಿ ಅನ್ನಿಸ್ತದೆ ನನಗೆ ಸೊ ಇದು ಮೂರು ಕನ್ನಡ ರಿಯಾಲಿಟಿ ಶೋಸಲ್ಲಿ ಮಾಡಿದ ನಂತರ ನನಗೆ ಒಂದು ತಮಿಳ್ ರಿಯಾಲಿಟಿ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ಸನ್ ಸಿಂಗರ್ ಅಂತ ತಮಿಳ್ ರಿಯಾಲಿಟಿ ಶೋ ಸೊ ಅದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕೆಂದರೆ ಕನ್ನಡ ಸಾಂಗ್ಸ್ ಹಾಡ್ತಾ ಇದ್ದೆ ಕನ್ನಡ ರಿಯಾಲಿಟಿ ಶೋಸಲ್ಲೂ ಬಂದಿದ್ದೆ ಬಟ್ ಏನಂದರೆ ತಮಿಳ್ ಈಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲ ಸೊ ನಾನೊಂದು ಕನ್ನಡಿಗಾಗಿ ನಮ್ಮ ಕರ್ನಾಟಕದಿಂದ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದದ್ದು ಸನ್ ಸಿಂಗರಲ್ಲಿ ಸೊ ನಮ್ಮ ಕರ್ನಾಟಕನ ರಿಪ್ರೆಸೆಂಟ್ ಮಾಡಲಿಕ್ಕೆ ತುಂಬ ಖುಷಿ ಇತ್ತು ನನಗೆ ಸನ್ ಸಿಂಗರಲ್ಲಿ ಸೊ ಅಲ್ಲಿ ಕೂಡ
ನಾನು ಹೋಗಿದ್ದ ಫಸ್ಟ್ ಸಾಂಗ್ ಅಂದರೆ ತಕಿಟ ತದಿಮಿ ಅನ್ನೋಂಥ ಒಂದು ಕಮಲಾಸನ್ ಸರ್ ಅವರ ಫೇಮಸ್ ಸಲಂಗಯೋಲಿ ಅಂತ ಮೂವಿದು ಸಾಂಗನ್ನು ನಾನು ಹಾಡಿದ್ದೆ. ಸೊ ಅಲ್ಲಿ ಕೂಡ ಜಡ್ಜಾಗಿ ಮನೋ ಸರ್ ಅವರು ಇದ್ದರು, ಮತ್ತು ಮಹತಿ ಮ್ಯಾಮ್ ಅಂತ ಅವರು ಇದ್ದರು, ಮತ್ತು ಕ್ರಿಶ್ ಸರ್ ಅಂತ ಇವ್ರು ಮೂರು ಜನ ಇದ್ದರು. ಸೊ ಅಲ್ಲಿ ನನ್ನ ಫಸ್ಟ್ ಸಾಂಗ್ ಅಂದರೆ ಮೆಗಾಡಿಷನ್ಗಿದು ಫಸ್ಟ್ ಸಾಂಗಿಗೆ ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಮೂರು ಜನನೂ ಕೊಟ್ಟಿದ್ದರು. ಸೊ ಅದೊಂಥರ ಹೇಳಲಿಕ್ಕೆ ಎಕ್ಸ್ಪ್ರೆಸ್ಸೇ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನಾನು ತಮಿಳ್ ಸಾಂಗ್ಸ್ ಜಾಸ್ತಿ ಹಾಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಫಸ್ಟ್ ಟೈಮ್ ರಿಯಾಲಿಟಿ ಶೋಗೆ ಹೋಗಿ ಫಸ್ಟ್ ಸಾಂಗಲ್ಲಿ ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಬಂದದ್ದು ಒಂದು ತುಂಬ ಕಾನ್ಫಿಡೆನ್ಸ್ ತಂತು ನನ್ನಲ್ಲಿ. ಸೊ ಅದಾದ ನಂತರ ಹಲವಾರು ತಮಿಳ್ ಸಾಂಗ್ಸ್, ರಾಸಾತಿಯೊಣ್ಣೆ ಇರ್ಬೋದು, ಇನ್ನೂ ಹಲವಾರು ಸಾಂಗ್ಸ್ಗಳು ಹಾಡ್ತಿದ್ದೆ. ಸೊ ಅಲ್ಲಿ ಇನ್ನೊಂದು ವಿಷಯ, ಒಂದು ಸ್ಪೆಷಲ್ ವಿಷಯ ಏನಂದರೆ, ನಾನಲ್ಲಿ ಹೋದಾಗ ಮನೋ ಸರ್ ಇರ್ಬೋದು, ಕ್ರಿಶ್ ಸರ್ ಇರ್ಬೋದು, ನನ್ನ ಹತ್ರ ಕನ್ನಡದಲ್ಲೇ ಮಾತಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಅದೊಂಥರ ಖುಷಿ ವಿಚಾರ, ಯಾಕೆಂದರೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಶೂಟಿಂಗ್ ನಡೀತಾ ಇತ್ತು, ಬಟ್ ಎಲ್ಲರ ಮುಂದೆ ಸ್ಟೇಜಲ್ಲೇ ಅಂದರೆ ಶೂಟ್ ನಡೆಯುವ ಟೈಮಲ್ಲೇ ಕನ್ನಡದಲ್ಲಿ ಅವ್ರು ನನ್ನ ಹತ್ರ ಮಾತಾಡ್ತಾ ಇದ್ದರು. ಅದೊಂಥರ ಕನ್ನಡದ ಬಗ್ಗೆ ಹೆಮ್ಮೆ ಬಂತು ನನಗೆ, ಹಾಗೆ ತುಂಬ ಖುಷಿಯಾಯಿತು ಕೂಡ. ಸೊ ಅಲ್ಲೂ ಕೂಡ ಅಷ್ಟೇ, ಜನರು ತುಂಬ ಸಪೋರ್ಟ್ ಮಾಡಿದರು ನನಗೆ, ಅಂದರೆ ಲ್ಯಾಂಗ್ವೇಜ್ ಬರಲ್ಲ ಅಥವಾ ಅರ್ಥ ಆಗಲ್ಲ ಅಂತ ಯಾರೂ ಡಿಸ್ಕ್ರಿಮಿನೇಟ್ ಮಾಡಿಲ್ಲ, ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಏನೇನೆಲ್ಲ ಹೇಳ್ತಾ ಇದ್ರು, ಕಂಟೆಸ್ಟೆಂಟ್ಸ್ ಕೂಡ ಬಂದು ಹೇಳ್ತಾ ಇದ್ರು ಈ ಥರ ಹೇಳಿದ್ದವರು ಹೀಗೆ ಹೇಳಿದರು ಅಂತ, ತುಂಬ ನನಗೆ ಅವರು ಸಪೋರ್ಟ್ ಮಾಡಿದರು. ಹಾಗೆ ಜಡ್ಜಸ್ ಕೂಡ ಅಷ್ಟೇ, ಇನ್ನೊಂದು ಮಾತೇ ಇಲ್ಲ, ಶೂಟ್ ಮುಗಿದ ತಕ್ಷಣವೇ ನಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದರು, ಈ ಥರ ಈ ಥರ ಇನ್ನೂ ಇಂಪ್ರೂವ್ ಹೇಗೆ ಮಾಡ್ಬೋದು, ಪ್ರಾಕ್ಟೀಸ್ ಯಾವ ಥರ ಮಾಡ್ಬೋದು, ಮತ್ತು ಇನ್ನೂ ಸಿಂಗಿಂಗ್ ವರ್ಸಟ್ಯಾಲಿಟಿ ಹೇಗೆ ತರ್ಬೋದು ಸಿಂಗಿಂಗಲ್ಲಿ ಅಂತ ತುಂಬ ಹೇಳಿಕೊಟ್ರು. ಸೊ ಒಂದು ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರಲ್ಲಿ ಸನ್ ಸಿಂಗರಲ್ಲಿ ನಾನಿದ್ದೆ. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತೊಳ್ಳಲೋ, ಅಯ್ಯಯ್ಯಯ್ಯೋ ನಗ್ತೋಳ, ಅಯ್ಯಯ್ಯಯ್ಯೋ ಅಯ್ಯಯ್ಯೋ 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 ನಗ್ತೋಳ. ಸೊ ನಂದು ಈ ನಾಲ್ಕು ರಿಯಾಲಿಟಿ ಶೋ ಆದಮೇಲೆ ಇನ್ನೊಂದು ರಿಯಾಲಿಟಿ ಶೋಗೆ ನಾನು ಸೆಲೆಕ್ಟ್ ಆಗಿದ್ದೆ. ಅದು ಅಂದರೆ ಬೇರೆ ರಿಯಾಲಿಟಿ ಶೋ ಅಲ್ಲಿ ವಿನ್ನರ್ ಮತ್ತು ರನ್ನರ್ ಅಪ್ ಆಗಿರುವಂಥ ಸಿಂಗರ್ಸ್ಗಳಿಗೆ ಈ ಒಂದು ರಿಯಾಲಿಟಿ ಶೋ ಆಗಿತ್ತು, ಕನ್ನಡ ಕೋಗಿಲೆ ಸೂಪರ್ ಸೀಸನ್ ಅಂತ. ಸೊ ಈ ರಿಯಾಲಿಟಿ ಶೋ ಅಲ್ಲಿ ಒಂದು ಸ್ಪೆಷಲ್ ವಿಷಯ ಏನಂದರೆ, ಎಲ್ಲ ದೊಡ್ಡವರೇ ಇದ್ದರು ನನಗಿಂತ, ಅಂದರೆ ಬೇರೆ ಬೇರೆ ಮ್ಯೂಸಿಕ್ ಫೀಲ್ಡಲ್ಲಿ ಸಾಧನೆ ಮಾಡಿರುವವರು. ಸೊ ಅವ್ರ ಜೊತೆ ನಾನೊಂದು ಚಿಕ್ಕ ಹುಡುಗ ಕಂಪ್ಯೂಟರ್ ಆಗಿ ಅವ್ರ ಜೊತೆ ಇದ್ದೆ. ಸೊ ಅದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನನಗೆ, ಯಾಕೆಂದರೆ ಅವರು ದೊಡ್ಡ ದೊಡ್ಡ ಸಿಂಗರ್ಸ್ ಇದ್ದರು, ಅರುಂಧತಿ ಮ್ಯಾಮ್ ಇರ್ಬೋದು, ನಿತಿನ್ ಸರ್ ಇರ್ಬೋದು, ಮತ್ತು ಇನ್ನು ಹಲವಾರು ಸಿಂಗರ್ಸ್ಗಳಿದ್ದರು. ಸೊ ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ಲಿಕ್ಕಂತ ಅವಕಾಶ ಸಿಕ್ಕಿತ್ತು. ಸೊ ಅದರಲ್ಲಿ ಜಡ್ಜಾಗಿ ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅಣ್ಣ ಅವರಿದ್ದರು, ಮತ್ತು ಸಾಧು ಕೋಕಿಲ ಸರ್. ಸೊ ಅವ್ರ ಬಗ್ಗೆ ಹೇಳಬೇಕಂತಲೇ ಇಲ್ಲ, ಅವರು ಒಂದು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕಂಪೋಸರ್ ಇರ್ಬೋದು, ಮತ್ತು ಆ್ಯಕ್ಟರ್ ಅಂತ ಆ್ಯಕ್ಟಿಂಗ್ ಬಗ್ಗೆ ನಾನೇನು ಹೇಳಲೇಬೇಕಂತ ಇಲ್ಲ. ಸೊ ಅವರಿದ್ದರು, ಮತ್ತು ಅರ್ಚನಾ ಉಡುಪ ಮ್ಯಾಮ್ ಮತ್ತು ಈ ಶೋ ಅಲ್ಲೂ ಕೂಡ ಸಿಕ್ಕಿದ್ರು ನನಗೆ. ಸೊ ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ, ಅಂದರೆ ದೊಡ್ಡ ದೊಡ್ಡ ಸಿಂಗರ್ಸ್ ಜೊತೆ ಕಂಪೀಟ್ ಮಾಡಿ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು, ಅಂದರೆ ಕಂಟೆಸ್ಟೆಂಟ್ಸ್ ಎಲ್ಲರೂ. ಸೊ ಒಂದು ನನ್ನ ಮ್ಯೂಸಿಕ್ ಕೆರಿಯರಲ್ಲಿ ನನಗೆ ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಎಲ್ಲರೂ ಹೇಳಿಕೊಟ್ರು. ಸೊ ಈ ರಿಯಾಲಿಟಿ ಶೋ ಕೂಡ ತುಂಬ ನನಗೆ ಹೆಲ್ಪ್ಫುಲ್ ಆಗಿತ್ತು ನನ್ನ ಕೆರಿಯರಲ್ಲಿ. ಸೊ ಈ ರಿಯಾಲಿಟಿ ಶೋಗಳಾದಮೇಲೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು, ಅಂದರೆ ಎ ಟಿ ರವೀಶ್ ಸರ್ ಅಂತ. ಸೊ ಅವ್ರ ಹತ್ರ ಒಂದು ಪಾರು ಅಂತ ಒಂದು ಕನ್ನಡ ಮೂವಿಗೆ ನನಗೆ ಪ್ಲೇಬ್ಯಾಕ್ ಸಿಂಗಿಂಗಿಗೆ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅದರಲ್ಲಿ ನಾನು ಸಿಂಗಿಂಗ್ ಮಾಡಿದ್ದೆ. ಬಟ್ ಅದರ ಮುಂಚೆ ನಾನು ಫಸ್ಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದು ಅಂದರೆ ನಮ್ಮ ವಾಸುಕಿ ವೈಭವ್ ಸರ್ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ. ಸೊ ಈ ಮೂವಿಯಲ್ಲಿ ನಾನು ಬಲೂನ್ ಸಾಂಗ್ ಅಂತ ಒಂದು ಸಾಂಗ್ ಇದೆ, ಸೊ ಆ ಸಾಂಗನ್ನು ಹಾಡಿದ್ದೆ, ಮತ್ತು ಬೇರೆ ಸಾಂಗ್ಸ್ಗಳು ಕೂಡ ಅವ್ರ ಜೊತೆ ಹಾಡಿದ್ದೇನೆ. ಸೊ ಈ ಮೂವಿ ಒಂದು ಮೆಮೊರೇಬಲ್, ಯಾಕೆಂದರೆ ನನ್ನ ಒಂದು ಪ್ಲೇಬ್ಯಾಕ್ ಸಿಂಗಿಂಗ್ ಕೆರಿಯರಲ್ಲಿ ನನ್ನ ಫಸ್ಟ್ ಮೂವಿ ಇದು. ಸೊ ವಾಸುಕಿ ವೈಭವ್ ಸರ್ ಅವರು ನನಗೊಂದು ಅಪರ್ಚುನಿಟಿ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಆ ಸಾಂಗನ್ನು ಹಾಡಿಸಿದರು. ಸೊ ಈ ಸಾಂಗ್ ಆದಮೇಲೆ ನಂದು ಪಾರು ಮೂವಿ ಅಂತ, ಇದರಲ್ಲೂ ಕೂಡ ನಾನು ಇದರಲ್ಲಿ ಒಂದು ಟೈಟಲ್ ಸಾಂಗ್ ಹಾಡಿದ್ದೇನೆ, ಶ್ರೀಮಂತರು ನಾವು ಶ್ರೀಮಂತರು ಅಂತ. ಸೊ ಇದು ಕೂಡ ಒಳ್ಳೆಯ ಜನರಿಗೆ ರೀಚ್ ಆಗಿತ್ತು. ಅದರ ನಂತರ ನಡುಗಲ್ಲು ಅಂತ ಮೂವಿಯಲ್ಲಿ ಹಾಡಾಡಿದ್ದೇನೆ, ಮತ್ತು ಭೂಮಿಯಲ್ಲಿ ನಕ್ಷತ್ರ ಅಂತ ಮೂವಿಗಳು, ಮತ್ತು ಇನ್ನೂ ಹಲವಾರು ಚಿತ್ರಗಳಲ್ಲಿ ನಾನು ಹಾಡಿದ್ದೆ, ಫೇರಿ ಟೈಲ್ ಅಂತ. ಮತ್ತು ನನ್ನ ಒಂದು ಜೀವನದಲ್ಲಿ ಒಂದು ಚೇಂಜ್ ಅಂದರೆ ನನ್ನ ಕೆರಿಯರ್ಗಳೇ ಚೇಂಜ್ ಆಗೋ ಒಂದು ಟೈಮ್ ಬಂದಿತ್ತು. ಅದು ಯಾವಾಗಂದರೆ ಅದೇ ಎ ಟಿ ರವೀಶ್ ಸರ್ ಅವರ ಡೈರೆಕ್ಷನಲ್ಲಿ ಅಂಗೈಲಿ ಅಕ್ಷರ ಅಂತ ಒಂದು ಮೂವಿ ಬರ್ತಾ ಇದೆ. ಸೊ ಅಂದರೆ ಮ್ಯೂಸಿಕ್ ಡೈರೆಕ್ಷನಲ್ಲಿ, ಸೊ ಆ ಮ್ಯೂಸಿಕ್ ಡೈರೆಕ್ಷನ್ಗೆ ಅವರಿಗೆ
ಟೈಟಲ್ ಸಾಂಗಿಗೆ ನೀನು ಹಾಡ್ತೀಯಾ ಅಂತ ಕೇಳಿದರು ನನಗೆ. ಸೊ ನನಗೆ ತುಂಬ ಖುಷಿ ಇತ್ತು, ನಾನು ಒಪ್ಕೊಂಡೆ ಸರ್ ಹಾಡಿಕೊಡ್ತೇನೆ ಅಂತ. ಸೊ ಅಲ್ಲಿ ನಾನು ಹಾಡಲಿಕ್ಕಂತ ಬಂದಾಗ ನಮ್ಮ ಡೈರೆಕ್ಟರ್ ಸಿದ್ದರಾಜು ಸರ್ ಅಂತ ಇದ್ದರು. ಸೊ ಅವರು ನನ್ನನ್ನು ನೋಡಿ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ಇದೆ ಸರ್ ಇಂಟ್ರೆಸ್ಟ್ ಇದೆ ನನಗೆ, ಯಾವುದಾದ್ರೂ ಅಪರ್ಚುನಿಟಿ ಇದ್ದರೆ ಹೇಳಿ ಅಂತ ಹೇಳಿದ್ದೆ. ಸೊ ಒನ್ ವೀಕ್ ಟೈಮ್ ಆಗಿತ್ತು, ರೆಕಾರ್ಡಿಂಗ್ ಚೆನ್ನಾಗಿ ಮುಗಿಸ್ಕೊಟ್ಟಿದ್ದೆ ಅವರಿಗೆ, ತುಂಬ ಖುಷಿಯಾಗಿತ್ತು ಸಾಂಗ್ ಕೇಳಿ. ಸೊ ಅದು ರೆಕಾರ್ಡಿಂಗ್ ಆದಮೇಲೆ ಮತ್ತೆ ಒನ್ ವೀಕಲ್ಲಿ ನನಗೆ ಕಾಲ್ ಬಂತು ಅವರಿಂದ, ನೀನೇ ನಮ್ಮ ಮೂವಿಯಲ್ಲಿ ಹೀರೋ ಆಗಿ ಮಾಡಬೇಕು ಅಂತ. ಸೊ ಕೇಳಿದ ತಕ್ಷಣ ನನಗೆ ಒಂಥರ ತುಂಬ ಎಕ್ಸೈಟ್ ಆಗಿದ್ದೆ, ಬಟ್ ಒಳಗಿಂದ ಒಂದು ಭಯ ಇತ್ತು, ಯಾಕೆಂದರೆ ನಾನು ಯಾವತ್ತೂ ಆ್ಯಕ್ಟಿಂಗ್ ಮಾಡಿರಲಿಲ್ಲ ಎಲ್ಲೂ. ಸೊ ನನಗೆ ಒಂದು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಯಾಕೆಂದರೆ ಅವರು ದುಡ್ಡಾಕಿ ಒಂದು ಮೂವಿ ಮಾಡ್ತಾಯಿದ್ದಾರೆ ಅಂದರೆ ಆ ರೆಸ್ಪಾನ್ಸಿಬಿಲಿಟಿ ನಾನು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಅಮ್ಮ ಹತ್ರ ಬಂದು ಹೇಳಿದೆ ಈ ಥರ ನಾನು ಲೀಡ್ ರೋಲಲ್ಲಿ ಮಾಡಬೇಕಂತೆ ಅಂತ. ಸೊ ಅಮ್ಮ ನನಗೆ ತುಂಬ ಕಾನ್ಫಿಡೆನ್ಸ್ ತುಂಬಿದರು ನನ್ನಲ್ಲಿ. ಸೊ ಮನೇಲಿ ಎಲ್ಲರಿಗೂ ತುಂಬ ಖುಷಿ, ನನಗೂ ತುಂಬ ಖುಷಿಯಾಗಿತ್ತು, ಒಂದು ಹೊಸ ಟರ್ನ್ ಸಿಕ್ಕಿತ್ತು ನನ್ನ ಒಂದು ಲೈಫಲ್ಲಿ ಅಂತ. ಸೊ ಅದರಲ್ಲಿ ಶೂಟಿಂಗ್ ಫಸ್ಟ್ ಡೇ ಹೋಗಿದ್ದಾಗ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದರು ನನಗೆ. ಸೊ ಇದರ ರೀತಿನೇ ನೀನು ಅವರು ನೀನು ಎಕ್ಸ್ಪ್ರೆಸ್ ಮಾಡು, ನೀನು ಸ್ಕ್ರಿಪ್ಟಲ್ಲಿ ಏನಿದೆ ಅದನ್ನೇ ಓದಿ, ನೀನು ಹೇಗೆ ನಾರ್ಮಲಿ ಜನರ ಹತ್ರ ಕನ್ವೆ ಮಾಡ್ತೀಯ ಅಥವಾ ಮಾತಾಡ್ತೀಯ ಅದೇ ಥರನೇ ಇದರಲ್ಲಿ ಆ್ಯಕ್ಟಿಂಗ್ ಮಾಡೋದಂದರೆ ಬೇರೇನಲ್ಲ ಅಂತ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿಸಿ ಫಸ್ಟ್ ಸೀನೇ ನಂದು ಫಸ್ಟ್ ಟೇಕಲ್ಲೇ ಓಕೆ ಆಗಿತ್ತು. ಸೊ ಅದೊಂದು ತುಂಬ ಒಂದು ಅಂದರೆ ಆ ಮೂವಿಯಲ್ಲಿರ್ಬೋದು ಮತ್ತು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಾನ್ಫಿಡೆನ್ಸ್ ತುಂಬಿದ್ರು ಎಲ್ಲರೂ, ಕ್ಯಾಮ್ರಾಮನ್ಸ್, ಟೆಕ್ನಿಷಿಯನ್ಸ್ ಮತ್ತು ಅಲ್ಲಿದ್ದ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು ಆ ಮೂವಿಯಲ್ಲಿ. ಸೊ ಆ ಶೂಟಿಂಗ್ ಕೂಡ ಮುಗಿದಿದೆ, ಇನ್ನೇನು ಮೇ ಅಥವಾ ಜೂನ್ ಒಳಗೆ ಆ ಮೂವಿ ಕೂಡ ರಿಲೀಸ್ ಆಗ್ತಾಯಿದೆ ನಂದು. ಅದರಲ್ಲಿ ನಾನು ಲೀಡ್ ರೋಲಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದೇನೆ, ಹಾಗೆ ಪ್ಲೇಬ್ಯಾಕ್ ಸಿಂಗಿಂಗು ಕೂಡ ಮಾಡಿದ್ದೇನೆ. ಸೊ ಇನ್ನು ಅದರ ನಂತರ ಕೆಲವು ಆಲ್ಬಮ್ ಸಾಂಗ್ಗಳು ಕೂಡ ನಾನು ಮಾಡಿದ್ದೇನೆ, ನಂದೇ ಆಲ್ಬಮ್ ಸಾಂಗ್ಗಳು. ಸೊ ಇದೆಲ್ಲ ಒಂದು ಅಂದರೆ ನನ್ನ ಈಗ ರಿಯಾಲಿಟಿ ಶೋಸಿಂದ ಈಗ ಪ್ಲೇಬ್ಯಾಕ್ ಸಿಂಗಿಂಗ್ ಕೆರಿಯರ್ ಕೂಡ ಬೆಳೀತಾ ಇದೆ, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೆರಿಯರ್ ಕೂಡ ನನಗೆ ಅಪರ್ಚುನಿಟಿ ಸಿಗ್ತಾ ಇದೆ, ಇನ್ನೊಂದು ಮೂವಿಯಲ್ಲಿ ಕೂಡ ಮಾಡ್ತಾಯಿದ್ದೇನೆ. ಸೊ ಈಗ ನನಗೆ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗ್ತಾ ಇದೆ, ಅದನ್ನು ಚೆಂದ ಯುಟಿಲೈಸ್ ಮಾಡಬೇಕು ಮತ್ತು ಇನ್ನೂ ಹಲವಾರು ಅಪರ್ಚುನಿಟಿ ಸಿಗಲಿ ಅಂತ ಕೇಳ್ಕೊಳ್ತೇನೆ. ಮತ್ತು ಇದೇ ಥರನೇ ನೀವೆಲ್ಲರೂ ಹಾಂ. ಸೊ ಈಗ ನಾನು ಫಸ್ಟ್ ಪಿ ಯು ಓದ್ತಾ ಇದ್ದೇನೆ ವಿಜಯ ಈವ್ನಿಂಗ್ ಕಾಲೇಜಲ್ಲಿ. ಸೊ ಎಜುಕೇಷನಲ್ಲೂ ಕೂಡ ನಾನು ಸೇಮ್ ಅಂದರೆ ಮ್ಯೂಸಿಕ್ಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇನೋ ಆ್ಯಕ್ಟಿಂಗಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇನೋ ಅದೇ ರೀತಿಯೇ ಎಜುಕೇಷನ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ ಎಲ್ಲ ಫೀಲ್ಡ್ಸಲ್ಲೂ. ಅಂದರೆ ನನಗೆ ಆಸೆ ಏನಿರೋದಂದರೆ ನಾನು ಯಾವುದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ರು ಅದನ್ನು ನಾನು 100% ಕೊಡಬೇಕು ಅದಕ್ಕೆ ಅಂತ. ಸೊ ರಿಸಲ್ಟ್ಸ್ ಅದು ಕಾನ್ಸಿಕ್ವೆನ್ಸಸ್ ಅದು ಮುಖ್ಯ ಅಲ್ಲ, ನನ್ನ ಪಾರ್ಟಿಸಿಪೇಷನ್ ನಾನು ಎಷ್ಟು ಡೆಡಿಕೇಶನ್ ಕೊಟ್ಟಿದ್ದೇನೆ ಅದಕ್ಕೆ ಅದು ಇಂಪಾರ್ಟೆಂಟ್ ನನಗೆ. ಸೊ ಎಲ್ಲ ಮೂರು ಫೀಲ್ಡಲ್ಲೂ ಕೂಡ ನಾನು ಒಂದು ಅಚೀವ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೇನೆ, ಗೋಲ್ ಇಟ್ಕೊಂಡಿದ್ದೇನೆ. ಸೊ ಒಂದು ಆ್ಯಕ್ಟರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮತ್ತು ಸಿಂಗರ್ ಆಗಬೇಕು, ನನ್ನ ಫ್ಯೂಚರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ. ಸೊ ಮೂರರಲ್ಲೂ ನಾನು ಈಗ ಪಾದಾರ್ಪಣೆ ಮಾಡಿದ್ದೇನೆ. ಸೊ ಇನ್ನೂ ಹಲವಾರು ಅಪರ್ಚುನಿಟಿ ಸಿಕ್ಕಿ ಒಂದು ಅಚೀವ್ ಮಾಡಬೇಕು ಜೀವನದಲ್ಲಿ, ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನಾನೇ ಹಾಡಿರುವಂತಹ ಸಾಂಗ್ ಬಲೂನ್ ಸಾಂಗ್ ಅಂತ ತಾವೆಲ್ಲರೂ ಕೇಳಿರ್ತೀರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಮೂವಿಯಲ್ಲಿ. ಸೊ ಆ ಸಾಂಗನ್ನು ತಮಗೆಲ್ಲರಿಗೊಂದು ಸ್ಮಾಲ್ ಡೆಡಿಕೇಶನ್ ಮಾಡ್ತಿದ್ದೀನಿ. ಕ್ರಾಪು ಕೂದಲು ಕೂಲಿಂಗ್ ಗ್ಲಾಸು ಹಳೆಯ ನಿಕ್ಕರು ಫೇಸಿನ ಮೇಲೆ ಘಮ್ ಘಮ್ ಅನ್ನೋ ಟ್ಯಾಲ್ಕಮ್ ಪೌಡರು ಕರುಣೆ ಇಲ್ಲದೆ ಕೂಲಿ ಮಾಡಿಸೋ ಕಂಜೂಸ್ ಫಾದರು ಇವರ ಗ್ಯಾಪಲ್ಲಿ ಕಂಗಾಲಾಗಿದೆ ನಮ್ಮ ಫ್ಯೂಚರು ಅಯ್ಯೋ ಅರೇಸ್ಕಿ ಮಾಡಬೇಕು ನಾವು ಪೀಡಿಚ್ಕಿ. ಥ್ಯಾಂಕ್ ಯು. ಸೊ ಈ ಸಾಂಗ್ ನಾನೇ ಹಾಡಿರುವಂಥ ಸಾಂಗ್, ತಾವೆಲ್ಲರೂ ಕೇಳಿರ್ತೀರ. ಇನ್ನು ಸೊ ಅದೇ ರೀತಿ ಇನ್ನೊಂದು ಇತ್ತೀಚೆಗೆ ನವೆಂಬರಲ್ಲಿ ರಿಲೀಸ್ ಆಯಿತು, ನಾನೇ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿ ನಾನು ಆ್ಯಕ್ಟಿಂಗ್ ಮಾಡಿರುವಂಥ ಮೂವಿ ಅಂಗೈಲಿ ಅಕ್ಷರ ಅಂತ. ಸೊ ಈ ಮೂವಿಯಲ್ಲೂ ಕೂಡ ನಾನು ಟೈಟಲ್ ಸಾಂಗ್ ಆಡಿದ್ದೇನೆ, ತಾವೆಲ್ಲರೂ ಕೇಳಿರ್ತೀರ. ಸೊ ಆ ಸಾಂಗನ್ನು ಕೂಡ ತಮಗೆಲ್ಲರಿಗೆ ಒಂದು 4 ಲೈನ್ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ನಾವು ಯಾಕೆ ಕೇಳಬೇಕು, ಓದಬೇಕನ್ನೋ ಆಸೆ ಇದ್ದರೆ ಹೊಸ್ಲಲ್ಲಾದರೂ ಇರಬೇಕು. ಹೇ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ನಾವು ಯಾಕೆ ಕೇಳಬೇಕು, ಓದಬೇಕನ್ನೋ ಆಸೆ ಇದ್ದರೆ ಹೊಸ್ಲಲ್ಲಾದರೂ ಇರಬೇಕು. ಕೂಲಿ ನಾಲಿ ಮಾಡಿ ಓದ್ಸೋ ತಂದೆ ತಾಯಿಗೆ ಒಳ್ಳೆ ಹೆಸರ ತರಬೇಕು, ಒಳ್ಳೆ ಹೆಸರ ತರಬೇಕು. ಹೇ ಆಕಾಶಕ್ಕೂ ಅಂಗಾಲಿಟ್ಟು ಅಮ್ಮನ ಪ್ರೀತಿ ಗೆಲ್ಲಬೇಕು, ಅಮ್ಮನ ಪ್ರೀತಿ ಗೆಲ್ಲಬೇಕು, ಅಮ್ಮನ ಪ್ರೀತಿ ಗೆಲ್ಲಬೇಕು. ಅಂಗೈಲಂಗೈಲಂಗೈಲಂಗೈಲ ಅಕ್ಷರ.
ಸೊ ಇಷ್ಟು ಹೊತ್ತುವರೆಗೂ ನಾನು ನನ್ನ ಲೈಫ್ ಮತ್ತು ನನ್ನ ಕೆರಿಯರ್ ಮತ್ತು ನನ್ನ ಗೋಲ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕಿತ್ತು. ಏನಂದರೆ ತಮಗೆಲ್ಲರಿಗೂ ಗೊತ್ತು, ಪುನೀತ್ ಸರ್ ಅವರು ಈಗ ದೈಹಿಕವಾಗಿ ನಮ್ಮ ಜೊತೆಗಿಲ್ಲ. ಆದರೆ ಅವರು ಮಾಡಿರುವಂಥ ಕೆಲಸಗಳು, ಒಳ್ಳೊಳ್ಳೆ ಕೆಲಸಗಳು, ಅಂದರೆ ದಾನ ಧರ್ಮ ಇರ್ಬೋದು ಅಥವಾ ಒಂದು ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡ್ತಾ ಇದ್ದಿರ್ಬೋದು, ನಾವೆಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ನಾನು ಅವ್ರ ಬಗ್ಗೆ ಮುಂಚೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಬಟ್ ಅವ್ರು ತೀರೋದ ನಂತರ ಅವ್ರ ಬಗ್ಗೆ ತುಂಬ ತಿಳ್ಕೊಂಡಾಗ ನಾನು ಅವ್ರದ್ದನ್ನ ತುಂಬ ಇನ್ಸ್ಪೈರ್ ಆದೆ. ಯಾಕೆಂದರೆ ಅವ್ರು ಮಾಡಿರುವಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಒಂದೆರಡಲ್ಲ, ಸುಮಾರು ಕೆಲಸಗಳು ಮಾಡಿದ್ದಾರೆ ಅವರು. ಸೊ ಅವ್ರ ಹತ್ರ ನಾವೆಲ್ಲರೂ ಇನ್ಸ್ಪೈರ್ ಆಗಿ ಅವ್ರ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಅವರ ಒಂದು ನೆನಪಿಗೋಸ್ಕರ ಅವರಿಗೊಂದು ಡೆಡಿಕೇಶನ್ ಮಾಡ್ತಾ ಒಂದು ಲಾಸ್ಟ್ ಫೈನಲಿ ಒಂದು ಸಾಂಗ್ ಹಾಡಲಿಕ್ಕೆ ಇಷ್ಟಪಡ್ತೇನೆ ತಮಗೆಲ್ಲರಿಗೋಸ್ಕರ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಧನ್ಯವಾದಗಳು. ಸೊ ಎಲ್ಲರೂ ಅವರ ಕೆಲಸಗಳಿಂದ ಇನ್ಸ್ಪೈರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ನಾನು ಕೂಡ ತುಂಬ ಇನ್ಸ್ಪೈರ್ ಆಗಿದ್ದೇನೆ. ಎಲ್ಲರೂ ನಾವು ಖುಷಿ ಹಂಚುವ ಮತ್ತು ಎಲ್ಲರೂ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡುವ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.